ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಅಥವಾ ಲಕ್ಷ್ಮಿ ಜಯಂತ್ಯೋತ್ಸವದ ದಿನದ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡಬೇಕು ಜೊತೆಗೆ ಈ ದಿನ ದೇವಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಯಾವುದು ಹೂವು ಯಾವುದು ಹಾಗೆ ಯಾವ ಮಂತ್ರವನ್ನು ನಾವು ಪಠನೆ ಮಾಡ್ತಾ ಪೂಜೆ ಮಾಡಿದ್ರೆ ಸಂಪೂರ್ಣ ಫಲವನ್ನು ಪಡಿಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನಾನಿಲ್ಲಿ ಮೊದಲಿಗೆ ದೇವ್ರ ಪೂಜೆಗೆ ಕೂಡ ತಯಾರು ಮಾಡಿಕೊಂಡಿದ್ದೀನಿ ಇವಾಗ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಲ್ಲಿಗೆ ಹೂವನ್ನು ನಾನು ಪೂಜೆಗೆ ಬಳಸಿದ್ದೀನಿ ನೀವು ಕಮಲದ ಹೂವು ಸಿಕ್ಕಿದ್ರೂ ಕೂಡ ಅದನ್ನು ಬಳಸ್ಬೋದು ಅದು ಇದ್ದಿದ್ದು ಶ್ರೇಷ್ಠ ಮಲ್ಲಿಗೆ ಸಂಪಿಗೆ ಕಮಲದ ಹೂವು ಸಿಗದೇ ಇದ್ದಂಥ ಪಕ್ಷದಲ್ಲಿ ಸೇವಂತಿಗೆ ಹೂವು ಗುಲಾಬಿ ಹೂಗಳಲ್ಲೇ ನೀವು ಪೂಜೆಯನ್ನು ಮಾಡ್ಬೋದು ಗುಲಾಬಿಯಲ್ಲಿ ಪನ್ನೀರ್ ರೋಸ್ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಇವಾಗ ನಾನು ಕಾಮಾಕ್ಷಿ ದೀಪವನ್ನು ಲಕ್ಷ್ಮೀ ದೇವಿ ಫೋಟೋದ ಮುಂದೆ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಹೂವನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಹಾಗೆ ನಾನು ಏನು ಅಲ್ಲೊಂದು ಪೀಠ ಇಟ್ಟಿದ್ದೀನಲ್ಲ ಅದರ ಮೇಲೆ ಒಂದು ಕಡೆ ಕುಬೇರ ರಂಗೋಲಿ ಇನ್ನೊಂದು ಕಡೆ ಅಷ್ಟದಳ ಪದ್ಮವನ್ನು ಬರೆದಿದ್ದೀನಿ ಅದೆರಡಕ್ಕೂ ಕೂಡ ಸ್ವಲ್ಪ ಅರ್ಶನ ಕುಂಕುಮವನ್ನು ಹಾಕಿ ಪೂಜೆ ಮಾಡಿಕೊಂಡು ಅನಂತರ ಒಂದು ಕಡೆ ಅಂದರೆ ಲಕ್ಷ್ಮಿಯ ಬಲಭಾಗದಲ್ಲಿ ಉಪ್ಪಿನ ದೀಪವನ್ನು ಹಚ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆಯಲ್ಲಿ ಒಂದು ತಟ್ಟೆಯನ್ನು ಇಟ್ಟು ಲಕ್ಷ್ಮೀ ದೇವಿಯ ಅರ್ಚನೆಗೆ ವಿಗ್ರಹವನ್ನು ಇಟ್ಕೋತಾ ಇದ್ದೀನಿ ಈ ಹೋಳಿ ಹುಣ್ಣಿಮೆ ಅಥವಾ ಲಕ್ಷ್ಮಿ ಜಯಂತೋತ್ಸವದ ಪೂಜೆಯನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೇ ತುಂಬಾ ಶ್ರೇಷ್ಠ ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಗೆ ಆಗೋದೇ ಇಲ್ಲ ಅನ್ನೋರು ಕೊನೆ ಪಕ್ಷ ಬೆಳಗ್ಗೆ ಎಂಟು ಗಂಟೆಯ ಒಳಗಾದರೂ ನೀವು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಇವಾಗ ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ವಿಗ್ರಹಕ್ಕೂ ಕೂಡ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಎಲ್ಲ ದೀಪಗಳಿಗೂ ಎಣ್ಣೆ ಬತ್ತಿಯನ್ನು ಹಾಕಿದ್ದೀನಿ ಇವಾಗ ದೀಪಗಳನ್ನು ಹಚ್ಕೊಂಡು ಪೂಜೆ ಕೂಡ ಶುರು ಮಾಡೋಣ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವ ಮೂರುವರೆಯಿಂದ ಶುರುವಾಗುತ್ತೆ ನಿಮಗೆ ಮೂರುವರೆಯಿಂದ ಸೂರ್ಯ ಉದಯ ಆಗೋವರೆಗೂ ಬ್ರಾಹ್ಮಿ ಮುಹೂರ್ತದ ಲೆಕ್ಕನೇ ಅಂದರೆ ಐದು ಮುಕ್ಕಾಲ್ವರೆಗೂ ನಿಮಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅದರೊಳಗಡೆ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇವಾಗ ಲಕ್ಷ್ಮಿಗೆ ಹಾಗೆ ವಿಷ್ಣುವಿಗೆ ಪ್ರಿಯವಾಗಿರುವಂಥ ನಾನು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಕೂಡ ಹಚ್ಚಿ ಇದ್ದೀನಿ ಲಕ್ಷ್ಮಿಯ ಆ ಕಡೆ ಈ ಕಡೆ ಅಂದರೆ ಅಕ್ಕಪಕ್ಕದಲ್ಲಿ ಇವಾಗ ಏಕಾರ್ತಿಯನ್ನು ಮಾಡಿಕೊಂಡು ಎಲ್ಲ ದೀಪಗಳನ್ನು ಹಚ್ತಾ ಇದ್ದೀನಿ ದೀಪವನ್ನು ಹಚ್ಚಿ ಅನಂತರ ಧೂಪವನ್ನು ತೋರಿಸ್ಬೇಕು ಧೂಪವನ್ನು ತೋರಿಸಿ ದೇವಿಯನ್ನು ಆವಾಹನೆ ಮಾಡಿ ಅನಂತರ ಅರ್ಚನೆಗೆ ನಾವು ಶುರು ಮಾಡಬೇಕಾಗತ್ತೆ ಅರ್ಚನೆಯನ್ನು ನಾನು ಮೊದಲೇ ಹೇಳಿದಾಗೆ ಗಣಪತಿ ವಿಗ್ರಹ ನಮ್ಮನೆ ಮನೆಯಲ್ಲಿದೆ ಅದು ಅದಕ್ಕೆ ಮೊದಲು ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸ್ಬಿಟ್ಟು ಆನಂತರ ಲಕ್ಷ್ಮೀ ದೇವಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಸಮರ್ಪಿಸಿ ಆನಂತರ ನಾನು ಧೂಪವನ್ನು ಮಾಡಿ ದೇವರನ್ನು ಆವಾಹನೆ ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ವಿಶೇಷವಾಗಿರೋದರಿಂದ ಗೆಜ್ಜೆ ವಸ್ತ್ರ ಕೂಡ ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಚಿನ್ನದ ಒಡವೆಗಳು ನೀವು ಹಾಕೊಳ್ಳೋದಿದ್ರೆ ಅದನ್ನು ಸ್ವಲ್ಪ ನೀರಿನಲ್ಲಿ ತೊಳೆದುಬಿಟ್ಟು ಅದನ್ನು ಕೂಡ ಲಕ್ಷ್ಮಿಗೆ ಹಾಕಿ ತುಂಬ ಒಳ್ಳೆಯದು ಇಲ್ಲದೇ ಇದ್ದರೂ ಪರವಾಗಿಲ್ಲ ಇರೋವರು ಖಂಡಿತವಾಗಲೂ ಏನಿರುತ್ತೋ ಅದನ್ನೇ ಹಾಕಿ ದೊಡ್ಡದೇ ಹಾಕಬೇಕು ಚಿಕ್ಕದೇ ಹಾಕಬೇಕು ಅನ್ನೋ ಹಾಗೆ ಏನಿಲ್ಲ ನಿಮ್ಮ ಮನೆಯಲ್ಲಿ ನೀವು ಯಾವುದನ್ನು ಹಾಕೊಳ್ತೀರೋ ಅದನ್ನೇ ನೀಟಾಗಿ ನೀರಿನಲ್ಲಿ ಅರ್ಶನದ ನೀರಿನಲ್ಲಿ ತೊಳೆದ್ಬಿಟ್ಟು ಆನಂತರ ದೇವರಿಗೆ ಹಾಕಿ ಇವಾಗ ನಾನು ಧೂಪವನ್ನು ಮಾಡ್ತಾಯಿದ್ದೀನಿ ಧೂಪ ಆದ ನಂತರ ಅರ್ಚನೆಯನ್ನು ಮಾಡ್ತೀನಿ ಅರ್ಚನೆಗೆ ನಾನಿವತ್ತು ಈ ರೀತಿ ಲಕ್ಷ್ಮಿ ಕಾಯಿನ್ಸನ್ನು ಇದ್ದೀನಿ ಈ ಲಕ್ಷ್ಮಿ ಕಾಯಿನ್ಸ್ ಬದಲು ನೀವು ಬಿಡಿ ಹೂವು ಅಕ್ಷತೆ ಅಥವಾ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಗುಲ್ಗಂಜಿ ಇವುಗಳನ್ನೆಲ್ಲ ಕೂಡ ನೀವು ಅರ್ಚನೆಗೆ ಬಳಸ್ಬೋದು ಮೊದಲೇ ಹೇಳ್ದಾಗೆ ನಾನಿವತ್ತು ಕಾಯಿನ್ಸನ್ನು ಬಳಸಿ ಅರ್ಚನೆ ಮಾಡ್ತಾ ಇದ್ದೀನಿ ಅರ್ಚನೆ ಮಾಡುವಾಗ ನೀವು ಪಠನೆ ಮಾಡಬೇಕಾದಂತಹ ಮಂತ್ರಗಳು ಯಾವುದ್ಯಾವುದು ಅಂತಂದರೆ ಒಂದು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಅರ್ಚನೆ ಮಾಡಬೇಕಾಗುತ್ತೆ ಒಂದೊಂದು ಹೆಸರು ಹೇಳುವಾಗ ಒಂದೊಂದು ಕಾಯ್ನನ್ನು ನೀವು ಲಕ್ಷ್ಮಿಯ ಮುಂದೆ ಹಾಕ್ತಾ ಪೂಜೆಯನ್ನು ಅಂದರೆ ಅರ್ಚನೆಯನ್ನು ಮಾಡಬೇಕು ಅಥವಾ ಲಕ್ಷ್ಮಿಯ ಸಹಸ್ರನಾಮವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಹಾಗೆ ಲಕ್ಷ್ಮಿ ಅಷ್ಟಕಂನ ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಹಾಗೆ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಕೂಡ ನೀವು ಹೇಳಿಕೊಂಡು ಪೂಜೆಯನ್ನು ಮಾಡ್ಬೋದು ಈಗ ಅರ್ಚನೆ ಎಲ್ಲ ಮುಗಿದಿದೆ ಅರ್ಚನೆ ಮುಗಿದಿದ ನಂತರ ಮತ್ತೊಮ್ಮೆ ಧೂಪವನ್ನು ಮಾಡಿ ಆ ನಂತರ ನೈವೇದ್ಯವನ್ನು ಸಮರ್ಪಿಸಬೇಕು ನೈವೇದ್ಯಕ್ಕೆ ವಿಶೇಷವಾಗಿ ಹಾಲು ಪಾಯಸ ಅಥವಾ ಅಕ್ಕಿ ಪಾಯಸವನ್ನು ಮಾಡಬೇಕಾಗತ್ತೆ ಅಕ್ಕಿಯನ್ನು ಹಾಲ್ನಲ್ಲಿ ಬೇಯಿಸಿ ಮಾಡುವಂತಹ ಪಾಯಸವನ್ನು ಹಾಲು ಪಾಯಸ ಅಂತ ಕರೀತಾರೆ ಅದು ತುಂಬ ವಿಶೇಷ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಒಂದು ನೈವೇದ್ಯ ಅದು ಅದು ಬಿಟ್ಟರೆ ನೀವು ಕಲಿಸಿದನ್ನ ಅಂದರೆ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಈ ರೀತಿಯಾದಂತಹ ಅನ್ನವನ್ನು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು ಆದರೆ ತುಂಬ ವಿಶೇಷ ಅಂತಂದರೆ ಹಾಲು ಪಾಯಸ ಖಂಡಿತವಾಗ್ಲೂ ಅದನ್ನು ಮಾಡಿ ನೀವು ನೈವೇದ್ಯಕ್ಕೆ ಇಡಿ ತುಂಬ ಒಳ್ಳೆಯದು ಇವಾಗ ನಾನು ಕಾಯನ್ನು ಸಂಕಲ್ಪ ಮಾಡಿಟ್ಟಿದ್ದೆ ಮುಂಚೆನೇ ಅದನ್ನು ಒಡೆದು ನೈವೇದ್ಯ ಮಾಡಿದ್ದೀನಿ ಜೊತೆಗೆ ತಾಂಬೂಲ ಕೂಡ ಇಟ್ಟಿದ್ದೀನಿ ಅಂದರೆ ವಿಳ್ಯದಲ್ಲೇ ಅಡಿಕೆ ಎರಡು ಬಾಳೆಹಣ್ಣು ದಕ್ಷಿಣೆ ಇಷ್ಟನ್ನು ತಾಂಬೂಲಕ್ಕಿಟ್ಟಿದ್ದೀನಿ ಹಾಗೆ ಇವಾಗ ನಾನು ಈ ನೆಲ್ಲಿಕಾಯಿ ದೀಪಗಳನ್ನು ಅಂಟಿಸಿದ್ದೀನಿ ಹಾಗೆ ಮಹಾಮಂಗ್ಲಾರತಿಯನ್ನು ಮಾಡ್ತಾಯಿದ್ದೀನಿ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿ ಆದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ದೇವರಿಗೆ ಸಮರ್ಪಿಸ್ಬಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೆಗಳನ್ನು ದೇವ್ರ ಹತ್ರ ಸಲ್ಲಿಸಿ ಆನಂತರ ಕೊನೆಯದಾಗಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಇದಿಷ್ಟು ಆದ ನಂತರ ನೀವು ದೇವರನ್ನು ಸಾಯಂಕಾಲ ಮತ್ತೆ ಪೂಜೆ ಮಾಡಿ ಕೆಂಪಾರ್ತಿಯನ್ನು ಮಾಡಿ ದೇವರನ್ನು ಕದಲಿಸ್ಬೋದು ನೋಡಿದ್ರಲ್ವಾ ಲಕ್ಷ್ಮಿ ಹುಟ್ಟಿದ ದಿನವಾದಂತಹ ಈ ಹೋಳಿ ಹುಣ್ಣಿಮೆಯನ್ನು ಸರಳವಾಗಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್